21ನೇ ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು ವೇಳೆ ಜಪಾನ್ನ ನೂತನ ಪ್ರಧಾನಿ ಶಿಗಾರೋ ಇಶಿಬಾ ಶುಭ ಕೋರಿದರು ಇನ್ನು ಬಳಿಕ ಉಭಯ ನಾಯಕರು ದ್ವಿಪಕ್ಷೀಯ ಸಭೆಯಲ್ಲಿ ಭಾಗಿಯಾಗಿ ಹಲವು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಿದರು ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವಿಲ್ಲ ಕೇಂದ್ರ ಸರ್ಕಾರ ಕೈಗೊಂಡ ನೀತಿಗಳಿಂದ ದೇಶವು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರಗಳಲ್ಲಿ ಒಂದಾಗಿ ಬೆಳೆದಿದೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ವಿಕಾಸ ಭಾರತ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ G9 ಗರ್ಭ ನಡೆಯತಾ ಇದೆ 20,000ಕ್ಕೂ ಹೆಚ್ಚು ಜನರು ನೃತ್ಯ ಪ್ರದರ್ಶನ ವೇದಿಕೆಗೆ ಸಜ್ಜಾಗಿದ್ದು ಸೂರತ್ನಲ್ಲಿ ಎಸಿ ಡೋಮ್ನಲ್ಲಿ ಗರ್ಭ ಆಡಬಹುದಾಗಿದ್ದು ದೇಶದಲ್ಲಿ ಅತಿ ದೊಡ್ಡ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಈ ವರ್ಷ ನವರಾತ್ರಿಗೆ ಎರಡು ಎಸಿ ಗುಮ್ಮಟಗಳು ಮತ್ತು ವಿಶಿಷ್ಟ ಅಲಂಕಾರದ ವೇದಿಕೆ ಸಜ್ಜಾಗಿರುವಂತದ್ದು ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದ್ದು ನಿರಂತರವಾಗಿ ತಡರಾತ್ರಿಯವರೆಗೂ ಗರ್ಭ ನೃತ್ಯ ಆಡಬಹುದಾಗಿದೆ ಫ್ಲೋರಿಡಾದಲ್ಲಿ ಮಿಲ್ಟನ್ ಚಂಡಮಾರುತ ಆರ್ಭಟಕ್ಕೆ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಭೀಕರ ಗಾಳಿ ಪ್ರವಾಹಕ್ಕೆ ಹಲವರು ನಾಪತ್ತೆಯಾಗಿದ್ದಾರೆ ಸದ್ಯ ಭೀಕರ ಚಂಡಮಾರುತಕ್ಕೆ ಹಲವು ಮನೆಗಳು ಹಾನಿಯಾಗಿದ್ದು ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಪ್ರಧಾನಿ ಶೇಖ್ ಹಸೀನಾ ಪಲಾಯನಗೊಂಡ ಬಳಿಕ ಬಾಂಗ್ಲಾ ಉಸ್ತುವಾರಿ ನಾಯಕರಾಗಿ ಮೊಹಮ್ಮದ್ ಯೂನಸ್ ಮುಂದಿನ ಚುನಾವಣೆಯ ವಿಚಾರವಾಗಿ ಚರ್ಚೆಯನ್ನ ಶುರು ಮಾಡಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದಂತ ಅವರು ಭಾರತದ ಪ್ರಧಾನಿ ಮೋದಿ ನನ್ನ ಸ್ನೇಹಿತ ಬಹಳ ಒಳ್ಳೆಯ ಮನುಷ್ಯ ಅವರು ಪ್ರಧಾನಿಯಾಗಿ ನೇಮಕಗೊಳ್ಳುವ ಮೊದಲು ಭಾರತ ತುಂಬಾ ಅಸ್ಥಿರವಾಗಿತ್ತು ಮೋದಿ ಪ್ರಧಾನಿಯಾದ ಬಳಿಕ ದೇಶ ಅಭಿವೃದ್ಧಿ ಕಾಣ್ತಿದೆ ಅಂತ ಟ್ರಂಪ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಟೆನ್ನಿಸ್ ದಂತಕತೆ ರಫೇಲ್ ನಡಾಲ್ ಕ್ರೀಡೆಗೆ ವಿದಾಯವನ್ನ ಹೇಳಲು ನಿರ್ಧರಿಸಿದ್ದಾರೆ ಈ ಕುರಿತು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡಿರುವ ನಡಾಲ್ ನಾನು ವೃತ್ತಿಪರ ಟೆನ್ನಿಸ್ ನಿಂದ ನಿವೃತ್ತಿಯಾಗುತ್ತಿದ್ದೇನೆ ಎಂದು ಇದು ತುಂಬಾ ಕಠಿಣ ನಿರ್ಧಾರ ನವೆಂಬರ್ ನಲ್ಲಿ ನಡೆಯುವಂತ ಡೇವಿಸ್ ಕಪ್ ಫೈನಲ್ ಪಂದ್ಯದ ಬಳಿಕ ಟೆನ್ನಿಸ್ ಗೆ ವಿದಾಯವನ್ನ ಹೇಳ್ತೇನೆ ಎಂದಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ